ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಒಬ್ಬೊಬ್ರು ಮನೆಗೆ ಹೋಗಿ ಕೊಡಕ್ ಆಗಲ್ಲ, ಎಲ್ರು ಒಂದ್ ಕಡೆ ಸೇರಿಸ್ಬಿಡಿ, ಗಿಫ್ಟ್ ಆಗಿ ಟೊಮೆಟೊ ಕೊಟ್ಬಿಡ್ತಾರೆ. ಅಯ್ಯೋ ಆಗ್ಲಿ, ಅದಕ್ಕೇನಂತೆ, ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ನಾನು ಮಾಡ್ತೀನಿ. ತುಂಬಾ ಪಾಪ್ಯುಲಾರಿಟಿ ಬರುತ್ತೆ. ಥ್ಯಾಂಕ್ ಯು ಪದ್ಮಾ. ಅಲ್ಲರಿ ರೇಖಾ, ಎಲ್ರು ಒಟ್ಟಿಗೆ ಸೇರಿಸ್ಬಿಟ್ಟು ಟೊಮೆಟೊ ಕೊಟ್ಬಿಡಿ ಅಂತ ಹೇಳಿದ್ರಲ್ಲ, ಟೊಮೆಟೊಗಳೆಲ್ಲ ಖಾಲಿ ಆಗಲ್ವೇನ್ರಿ? ಅಯ್ಯೋ, ಟೊಮೆಟೊ ಖರ್ಚಾದ್ರೇನಂತೆ, ಪಾಪ್ಯುಲಾರಿಟಿ ಹೆಚ್ಚಾಗುತ್ತೆ. ಮಹಿಳಾ ಸಂಘದ ಮುಂದಿನ ಅಧ್ಯಕ್ಷನೇ ಆಗೋ ಅನ್ನಪೂರ್ಣಗೆ ಜೈಕಾರ. ಆ ಕಡೆ ಈ ಕಡೆಯಿಂದ ಹೂ, ಜನಗಳ ಜೈಕಾರ, ಜೈಕಾರ. ಅಧ್ಯಕ್ಷನೇ ಅನ್ನಪೂರ್ಣ ಅವ್ರಿಗೆ ನಮ್ಮ ಸಂಪಾದನೆ, ನಮ್ಮ ಬೆವರು, ನಮ್ಮ ಟೊಮೆಟ, ನಮ್ಮ ದುಡ್ಡು. ಕಷ್ಟಪಟ್ಟು ದುಡಿತಾರೆ, ಅದು ನಾನು ಬಿಟ್ಟಿಯಾಗಿ ಪ್ರಚಾರ ತಗೊಳ್ಳೋದು ನಮ್ಮ ಪುಳ್ರೈಸು. ಏನು ಮಾಡೋದು, ಗಂಡಂದ್ರೆ ಹಣೆ ಬರೋದೇ ಇಷ್ಟ ಆಗೋಯ್ತು. ಗೌಡ್ರೆ, ಸ್ವಲ್ಪ ದೊಡ್ಡ ದೊಡ್ಡದಾಕಿ ಟೊಮೆಟೊ. ಇಡ್ರಿ, ಮುಟ್ಟದ್ರೆ ಕೈನ ತೊರೆದು ಹಾಕ್ಬಿಡ್ತೀನಿ. ಅಲ್ಲ, ಕೆಳಗಡೆ ಬಿಡ್ತು, ಅದಕ್ಕೆ ಎತ್ತಿಡ್ತಾ ಇದ್ದೆ. ಇಡಿ, ಏ ಇಡ್ರಿ ಸುಮ್ನೆ. ಕೆಳಗಡೆ ಬಿದ್ದಿತ್ತಲ್ವಾ, ದಪ್ಪ ದಪ್ಪದಾಕಿ, ದಪ್ಪ ದಪ್ಪದಾಕಿ. ಹಾ, ನಾವು ದೊಡ್ಡ ದೊಡ್ಡದಾಕಲ್ಲ, ಸಣ್ಣ ಸಣ್ಣ ಹಾಕ್ತಿವಿ. ಯಾಕೆ? ದೊಡ್ಡ ದೊಡ್ಡ ನಾನ್ ಇಟ್ಕೋತೀನಿ ಮಾರಕ್ಕೆ. ಹಲೋ ಪದ್ಮಾ ಅವ್ರೆ, ಹೇಳಿ ಹೇಳಿ. ಇಲ್ಲ ಇಲ್ಲ, ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತಾ ಇದೀವಿ. ದಪ್ಪ ದಪ್ಪ ಟೊಮೆಟೊನೇ ಪ್ಯಾಕ್ ಮಾಡ್ತಾ ಇದೀವಿ. ಹಾ ಹಾ, ದಪ್ಪ ಸೈಜ್ ಇದೆ. ಅಲ್ಲ ರೀ, ನೀವ್ ಜನನೆಲ್ಲ ಸೇರಿಸ್ತೀರಾ ಅಲ್ವಾ? ಅಯ್ಯೋ, ನೀವ್ ಹೇಳ್ ಮೇಲೆ ಮಾಡ್ದೆ ಇರ್ತೀನ, ನಾನ್ ಆಲ್ರೆಡಿ ಎಲ್ರಿಗೂ ಕಾಲ್ ಮಾಡಾಗಿದೆ, ಇನ್ನೇನ್ ಸೇರ್ತಾರೆ? ಅಲ್ಲ ರೀ ಪದ್ಮಾ, ಎಲ್ಲರೂ ನನ್ನ ಹತ್ರ ಟೊಮೆಟೊ ಇಸ್ಕೊಂಡ್ಬಿಟ್ಟು ಆಮೇಲೆ ನನಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಏನ್ರಿ ಮಾಡೋದು? ಅಯ್ಯೋ ಏನ್ರಿ ಅನ್ನಪೂರ್ಣ ಅವರೇ, ಹೀಗ್ ಅನ್ಬಿಟ್ರಿ. 100% ನಿಮ್ಗೆ ಸಪೋರ್ಟ್ ಮಾಡೋದು, ಎಲ್ರು 100% ನಿಮ್ಗೆ ಓಟ್ ಹಾಕೋದು. ಭುವನೇಶ್ವರಿ ಮಹಿಳಾ ಸಂಘದ ಅಧ್ಯಕ್ಷಿಣಿ ನೀವೇ ಆಗೋದು. ಸರಿ ಸರಿ, ಆಗ್ಬಹುದು, ಬಂದ್ಬಿಡಿ, ಇಬ್ರು ಒಟ್ಟಿಗೆ ಹೊರಡೋಣ. ಅಯ್ಯೋ, ನಂಗೊಂದ್ ಸ್ವಲ್ಪ ಬೇರೆ ಕೆಲಸ ಇದೆ. ನೀವ್ ಹೇಳಿರೋ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದೀನಿ, ನೀವೇ ಹೋಗಿ ಸ್ವಲ್ಪ ಟೊಮೆಟೊ ಹಂಚ್ಬಿಡಿ. ಹೌದಾ, ಆಯ್ತು ಬಿಡಿ ಪದ್ಮಾ ಅವ್ರೆ, ಪಾಪ ನೀವು ಪಕ್ಕದ ಮನೇಲಿ ಇಟ್ಕೊಂಡು ನನಗಿಷ್ಟು ಸಹಾಯ ಮಾಡ್ತಿದ್ದೀರಾ.